ಮಾಡುವಾಗ ಈ ಶಬಿ ಇರ್ತದೆ. ಆದರೆ ಇವತ್ತು ಆ ಶಬಿಯನ್ನೇ ಇವತ್ತಿಗೆ ಕೂತ್ಕೊಂಡು ಏನಪ್ಪ ಅಂತಂದ್ರೆ ಆ ಹೊಲದ ಮಾಲಕನ ಹೊಲವನ್ನು ಕದ್ದು ಮಾರುವಂಥ ಸ್ಥಿತಿಗೆ ಬಂದಾಗ ಮನೆಯಲ್ಲಿ ಉಳಿದವ್ರು ಕೇಳಲೇಬೇಕಲ್ಲ ಅದನ್ನು, ಎಲ್ಲಿ ಹೋಯ್ತಪ್ಪ ಇದೆಲ್ಲ ಕದ್ದು ಮಾಲ ಅಂತೇಳಿ. ಅದು ಹಿಂಗಾಗಿದೆ ಇವತ್ತು ನಮ್ಮ ವಸ್ತುಗಳು ನಮ್ಮವರ ಮಾರಿ ಬಿಟ್ಟುಬಿಡೋದು ಏ ಕಳುವಾಯಿತು ಅನ್ನುವಂಥದ್ದು. ಹಂಗೆ ಈಗ ನಾವು ಯಾವ ಒಂದು ವಿಶ್ವಾಸತೆ ವಿಶ್ವಾಸಾರ್ಹತೆ ಮೇಲೆ ನಾವು ನೇಮಿಸಿರ್ತೀವಿ ಅಥವಾ ಈ ಸರ್ಕಾರ ನೇಮಿಸಿರ್ತದೆ ಈ ಒಂದು ಅಧ್ಯಕ್ಷರನ್ನ ಶಬೀದು ಇವತ್ತು ಅದು ವಿಶ್ವಾಸ ಇವತ್ತು ಕಡಿಮೆ ಆಗಿದ್ದಾಗ ಇವತ್ತು ತನಿಖೆ ಆಗಿದ್ದು ಯಾಕೆ ಹಂಗೆ ಮಾಡಿದರು ಏನಾಯಿತು ಅದಾನಿ ಗ್ರೂಪಿಗೆ ಯಾಕೆ ಈ ರೀತಿಯಾಗಿ ಲಾಭ ಮಾಡಿಕೊಳ್ಳುವಂಥ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಸಹಜವಾಗಿನ ಈ ಒಂದು ಮಾದರಿ ಹುಚ್ಚು ಒಪ್ಪಿಕೊಂಡಿದ್ದಾರೆ ಈಗಾಗಲೇ, ಮತ್ತು ಅದು ತನಿಖೆ ಆಗಲಿ ಅಂತೇಳಿ ಕಾಂಗ್ರೆಸ್ಸಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಿ ಜೆ ಪಿಯ ಘಟಾನುಘಟಿಗಳು ಹೌದು ಎನ್ಕ್ವೈರಿ ಕೇಳ್ತಿರೋದ್ರಿಂದ ತಪ್ಪಿಲ್ಲ, ಆದರೆ ಎನ್ಕ್ವೈರಿ ಕೇಳಿದಕ್ಕಾಗಿ ಕೇಳಿದವರು ಅವ್ರು ರಾಷ್ಟ್ರದ್ರೋಹಿ ದ್ರೋಹಿ ಅಥವಾ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡೋರು ಹಾಗೆ ಹೀಗೆ ಮಾತಾಡಿದ್ರೆ ಹೇಗಪ್ಪ ಅಂತೇಳಿ. ಯಾಕಂದ್ರೆ ಸತ್ಯ ಅನ್ನೋದು ಏನು ಗೊತ್ತಾಗಬೇಕಲ್ಲ. ಯಾಕಂದರೆ ಇವನ್ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಇದೆ ಈ ಒಂದು ತನಿಖೆಯ ವಿಷಯದಲ್ಲಿ ಒಂದು ಸ್ವಲ್ಪ ಯಾಕೋ ಏನೋ ಹಿಂಜರಿಸಿದ್ದಾರೆ ಭೂಷಣ. ಈಗ ಅವರು ಇದ್ದಂಥವ್ರು ಅದನ್ನು ತನಿಖೆಗೆ ಸರಿಯಾಗಿ ಸಿ ಬಿ ಐಗೆ ಅಥವಾ ಜೆ ಪಿ ಸಿ ಒಪ್ಪಿಸಿ ಆ ತನಿಖೆ ಮಾಡಿಸಿದಾರಪ್ಪ ಅಂದ್ರೆ ಸತ್ಯ ಏನದಪ್ಪ ಯಾಕೆ ಇತ್ತು ಯಾರು ಮಾಡಿದ್ರು ಕ್ಲಿಯರ್ ಆಗ್ತದೆ. ಅದಕ್ಕೆ ಈಗ ಮೊದಲು ರಾಜೀನಾಮೆ ಕೊಡಿಸ್ತಾರೆ ಕಡೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಒಪ್ಪಲಾರದ ಬಿ ಜೆ ಪಿಯ ಅದರಲ್ಲೂ ರವಿಶಂಕರ್ ಪ್ರಸಾದ್ ಬಿ ಜೆ ಪಿ ನಾಯಕರು ಒಂದು ಕಾಲ ಸಮಾಜವಾದಿಗಳು ಅವರು ಇವತ್ತೇನು ಮಾತಾಡ್ತಿದ್ದಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರವನ್ನು ಉರುಳಿಸಲು ಬಯಸುವ ಜಾರ್ಜ್ ಸೋರಸ್ ಅವರು ಹಿಂಡೆನ್ಬರ್ಗ್ನ ಪ್ರಮುಖ ಹೂಡಿಕೆದಾರ. ಹಿಂಡೆನ್ಬರ್ಗ್ನಲ್ಲಿ ಪ್ರಮುಖ ಹೂಡಿಕೆದಾರ ಇದ್ದಾರೆ ಅವರು ಇದನ್ನು ಇಲ್ಲಿ ನಮ್ಮ ಮಾರ್ಕೆಟ್ನಲ್ಲಿ ಹೊಡೆತ ಕೊಡಿಸುವಾಗ ನಮ್ಮ ಅರ್ಥವ್ಯವಸ್ಥೆನ ದೇವಳಪ್ಸೋಳಗೆ ಮಾಡಿದ್ದಾರೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಲ್ಲುವುದಿಲ್ಲ ಅವರು. ಇವರೇನು ಕೇಳ್ತಾ ಇದ್ದಾರೆ ಅದು ಕಾಂಗ್ರೆಸ್ಸಿಗರು ಇವರು ರಾಷ್ಟ್ರದ್ರೋಹಿಗಳು ಮತ್ತು ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕಾಗಿದೆ ಮನೆ ಕಳಿಸ್ಬೇಕಾಗಿದೆ ಅಪಪ್ರಶ್ನೆ ಮಾಡಿಸುವ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಸರ್ಕಾರ ಜೊತೆಗೆ ಅದಾನಿ ಮತ್ತು ಅಂಬಾನಿ ಈ ಮಾರ್ಕೆಟ್ ಅಥವಾ ಕಂಪ್ನಿ ಜೋಡಿಸ್ಕೊಳ್ತಾ ಇದ್ದಾರೆ ಇವರು. ಅದಕ್ಕೆ ಅದು ಪ್ರತ್ಯುತ್ತರ ಅಂತ ಕಾಂಗ್ರೆಸ್ ಅವ್ರು ಕೊಟ್ಟರೆ ಆಮದ್ದರೆ ಸಭೆ ಮೇಲಿನ ವಿಶ್ವಾಸಾರ್ಹತೆ ಮರುಸ್ಥಾಪನೆ ಆಗಬೇಕಾದ್ರೆ ಇವತ್ತು ವಿಶ್ವಾಸ ಹೋಗಿಬಿಡೋದ ಮಧ್ಯಮ ವರ್ಗದವರಿಗೂ ಏನಪ್ಪ ಇಲ್ಲಿ ಆಟ ಆಡ್ತಾರೆ ತಮಗೆ ಬೇಕಾದ ಮಾಡ್ಕೊಳ್ತಾರೆ ತಮಗೆ ಬೇಕಾದ ಕಂಪ್ನಿಗೆ ಲಾಭ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅದ್ರ ಮೇಲೆ ಒಂದು ವಿಶ್ವಾಸವಂತ ಉಳಿದ ಷೇರುಗಳನ್ನು ಹುಡುಕ್ತಿರುವಂಥ ಜನರ ವಿಶ್ವಾಸ ಬರೆಸುವಾಗೆ ಇದು ತನಿಖೆ ಆಗಬೇಕು ಅದು ಬೊಚ್ಚವ್ರ ಮೊದಲ ಆ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಜಯರಾಮ್ ರಮೇಶ್ ಅವ್ರು ಕೇಳ್ಕೊಂಡಿದ್ದಾರೆ. ಅಂದರೆ ಇದು ಒಂದು ಪಾರದರ್ಶಕವಾಗಿ ಎನ್ಕ್ವೈರಿ ಆಗಿ ದುಡ್ಡು ಎಲ್ಲಿ ಹೋಗ್ತದೆ ಏನಾಗ್ತದೆ ಇದ್ರ ಬಗ್ಗೆ ಪೂರ್ತಿ ಆದಂಥ ತನಿಖೆ ಆದಾಗ ಮಾತ್ರ ಗೊತ್ತಾಗುವಂಥದ್ದು ಅಂತ. ಇದೆಲ್ಲ ನೋಡಿದಾಗ ಸಹಜವಾಗಿರ ಯಾರಿಗಾದ್ರೂ ಗಾಬರಿ ಆಗುತ್ತೆ ಸಹಜ. ಯಾಕಂದರೆ 100 ರೂಪಾಯಿ 200 ರೂಪಾಯಿ ಅಂತಲ್ಲ, ಶತ ಲಕ್ಷ ಕೋಟಿಗಳು ಏಕಾಏಕಿ ಒಂದೇ ವಾರದಲ್ಲಿ ಒಂದೇ ದಿನದಲ್ಲಿ ಮೂರೇ ದಿನದಲ್ಲಿ ಮೇಲಿನ ಮೇಲೆ ಆಗ್ತಾ ಇದ್ದಾವೆ. ಇದು ಮೇಲಿನ ಮೇಲೆ ಯಾಕೆ ಆಗ್ತಾ ಇದ್ದಾವೆ ಎಂದೋ ಮಾದ್ರೆ ಮಾತು ಬರೀ ಅದು ತಪ್ಪನವರು. ಯಾಕಂದರೆ ಇದು ಶಬಿ ಅಂದರೆ ಷೇರ್ ಮಾರ್ಕೆಟ್ ಏನದಲ್ಲ ಇದು ಈ ಜೂಜಾಡು ಗಟ್ಟಲ್ಲ. ಇದು ಇಲ್ಲೇ ತಾವು ಮಧ್ಯಮ ವರ್ಗದವರು ಮತ್ತು ಕೆಳವರ್ಗ ದುಡಿಯುವ ವರ್ಗದವ್ರು ಮಾಡೋದಿಲ್ಲ. ಅವ್ರು ಷೇರ್ ಅಂದ್ರೆ ಏನು ಗೊತ್ತಿರೋದಿಲ್ಲ, ಅದು ಎಲ್ಲಿರ್ತದೆ ಗೊತ್ತಿಲ್ಲ, ಹೆಂಗೆ ಉಡ್ತಾರೆ ಗೊತ್ತಿಲ್ಲ, ಗೊತ್ತಿರೋದಿಲ್ಲ. ಎಲ್ಲ ಬುದ್ಧಿವಂತವರ್ಗ ಮಾಡ್ತಿರ್ತಾರೆ. ಇದನ್ನು ಒಳ್ಳೆ ಪೇಮೆಂಟ್ ಬರ್ತಿರ್ತದೆ, ದುಡ್ಡು ಎಲ್ಲಿ ಹುಡುಬೇಕಪ್ಪ, ಅದನ್ನು ಹೂಡಿಕೆ ಏನು ಮಾಡಬೇಕು, ನಮಗೆ ಎಲ್ಲಿ ಹೂಡಿದ್ರೆ ಹೆಚ್ಚು ಲಾಭ ಬರ್ತದೆ, ಬ್ಯಾಂಕಲ್ಲಿ ಹೂಡಿದ್ರೆ ಎಷ್ಟು ಕೊಡೋರು ಇವರು, ಅದನ್ನು ಒಂದು ಸ್ವಲ್ಪ ಷೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ಹೆಚ್ಚಿಗೆ ಬರ್ಬೋದು ಅಂತ ಷೇರ್ ಕೊಂಡ್ಕೊಳ್ಳೋದು, ಅದನ್ನು ಕೊಂಡ್ಕೊಂಡಾಗ ಕಡಿಮೆ ರೇಟ್ ಬಂದಾಗ ಕೊಂಡ್ಕೊಳ್ಳೋದು, ರೇಟ್ ಏರಿದಾಗ ಅದನ್ನು ಮಾರೋದು, ಇದು ಸಾಮಾನ್ಯವಾಗಿ ಹಿಡಿಯುವಂಥ ಪ್ರಕ್ರಿಯೆ. ಅದ್ರ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಏರಿಳಿತಗಳು ಆಗ್ತಾ ಇರ್ತಾವೆ. ಆದರೆ ಈ ಪ್ರಮಾಣದ ಏರಿಳಿತಗಳು ಆಗೋದು ಇದು ಅಪಾಯಕಾರಿ ಈ ದೇಶದ ಅರ್ಥವ್ಯವಸ್ಥೆಗೆ ಅಂತೇಳಿ ಕಾಂಗ್ರೆಸ್ನ ಅಭಿಪ್ರಾಯ. ಆದರೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು ಜಾರ್ ಸೊರಸ್ ಅವರ ಒಬ್ಬ ಏನು ಹಿಂಡೆನ್ಬರ್ಗ್ದೊಳಗೆ ಇವರು ಹುಡುಗಿದ್ದಾರೆ ಅಂದರೆ ಅವರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಅವರು ಅನಗತ್ಯ ಆರೋಪ ಮಾಡ್ತಾ ಇದ್ದಾರೆ ಅಂತ. ಈಗಾಗಲೇ ಹಿಂಡೆನ್ಬರ್ಗ್ ಆಗಲೂ ಆರೋಪ ಮಾಡಿತ್ತು ಇಲ್ಲಿ ಈ ರೀತಿ ಆಗ್ಯದ ಅಂತಂದಾಗ ಹಾಗೂ 12 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದ್ದು ಇದನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ನಮ್ಮ ಈ ಷೇರು ಮಾರ್ಕೆಟ್ ಬಗ್ಗೆ ಹೆಸರು ಕೆಟ್ಟೋಗಿಬಿಟ್ಟಿತ್ತು. ಉಳಿದವರು ಯಾರು ಈ ಅದಾನಿ ಅವರಿಗೆ ಈ ಮಧ್ಯದಲ್ಲಿ ಹೊರಗಿನ ದೇಶದ ಯಾವುದೇ ಷೇರ್ ಕಂಪ್ನಿಗಳಾಗಿರ್ಬೋದು ಅಲ್ಲಿ ಷೇರು ಮಾರ್ಕೆಟ್ಗಳಾಗಿರ್ಬೋದು ಇವ್ರ ಮೇಲೆ ಇವ್ರ ಕಂಪ್ನಿಗಳ ಮೇಲೆ ದುಡ್ಡು ಹುಡುಗಿದ್ರು ಬಿಟ್ಟುಬಿಟ್ಟಿದ್ರು, ಮತ್ತು ಜೊತೆಗೆ ಇವ್ರಿಗೆ ಸಾಲ ಕೊಡಿಸೋ ತೆಗೆದುಬಿಟ್ಟಿದ್ರು ಅಂತ. ಇವೆಲ್ಲ ಹಣದ ವ್ಯವಹಾರಗಳೆಲ್ಲ ಒಂದು ಆನ್ಲೈನ್ ಮೇಲೆ ನಡೀತಿರ್ತಾವೆ, ಕೈಯಲ್ಲಿ ನಾವು ನೋಡೋದಿಲ್ಲ. ಅದು 10 ಲಕ್ಷ ಕೋಟಿಗಳು ಯಾರು 2000 ರೊಕ್ಕ ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದ ಒಂದು ವ್ಯವಹಾರ ನಡೀತಾ ಇರ್ತಾವೆ.